हेलो फ्रेंड्स, वेलकम टू काव्यस किचन एंड ब्लॉग। प्लीज नन चैनल गेलरू हीगे सपोर्ट मारता रही हागे मारी दिने सब्सक्राइब मारी बेल आइकन ना क्लिक मारी। सो इवतीने वंदे स्पेशल रेसिपी चिकन ड्राई अंत हेळबहुदु। बैचलर्स गे तुम्बाने ईजी आगि ई चिकन ड्राई अन्नु प्रिपेर माडबहुदु। सो एनेल्ल सामग्री बेकु अंत नोडोण बन्नि। सो नोड्ता इरबहुदु बरी इष्टे सामग्रियल्लि तुम्बा इजी आगी आगे टेस्टी आगी चिकन ड्राई अन्ना यावा रीति माड़ुदंत हेळि इवत्तु नानु निम्म जोते शेर माड्कोळ्तीनि। अर्ध के जी नानु इल्लि चिकन तगोंडिदीनि, हागे इल्लि आचि चिकन मसाला तगोंडिदीनि। सो इदु निमगे आप्शनल बेकिद्रे यूज़ माड्बहुदु। हागे इल्लि स्वल्प कोत्तंबरि सोप्पु, कायिमेणसु, हागे स्वल्प बेळ्ळुळ्ळि, सण्ण तुंडु शुंठि, इदन्नु स्वल्प नीरु हाकोंडु नावु रुब्बिकोळ्ळबेकु। ಇದು ಕೂಡ ಆಪ್ಷನಲ್ ಸ್ವಲ್ಪ ಟೊಮ್ಯಾಟೋನ ಯೂಸ್ ಮಾಡ್ಕೊಂಡಿದ್ದೀನಿ ಹುಳಿಗೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಕಾರದ ಹುಡಿ ಒಂದು ಮೀಡಿಯಂ ಸೈಜ್ನಷ್ಟು ದೊಡ್ಡ ಗಾತ್ರದ ಈರುಳ್ಳಿ ಸೊ ನೀವು ಇದು ಮಸಾಲಾನ ಯೂಸ್ ಮಾಡೋದಾದರೆ ನಿಮಗೆ ಆಚಿ ಚಿಕನ್ ಮಸಾಲಾನ ಸ್ಕಿಪ್ ಮಾಡ್ಬೋದು ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಮಸಾಲಾನ ಯೂಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ತರಿತರಿಯಾಗಿ ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ನಿಮಗೆ ಇದು ಎರಡು ಮಸಾಲಾನ ಯೂಸ್ ಮಾಡ್ಕೋಬಹುದು ಸೊ ಇವಾಗ ನಾನು ಇಲ್ಲಿ ಒಂದು ಸಣ್ಣ ಬಾಣಲಿ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಉದ್ದುದ್ದನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಇವಾಗ ಈ ಎಣ್ಣೆಗೆ ಹಾಕೊಳ್ಳೋಣ ಸೊ ಇಲ್ಲಿ ನಿಮಗೊಂದು ಟಿಪ್ಸ್ ಈರುಳ್ಳಿ ಬೇಗನೆ ಫ್ರೈ ಆಗಬೇಕಂತ ಹೇಳಿದರೆ ನೀವು ಸ್ವಲ್ಪ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಾನು ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಈರುಳ್ಳಿ ಚೆನ್ನಾಗಿ ಇಲ್ಲಿ ಫ್ರೈ ಆಗ್ತಾ ಇದೆ ಸೊ ಈ ಕನ್ಸಿಸ್ಟೆನ್ಸಿಲಿ ಫ್ರೈ ಆದ ನಂತರ ನಾವಿಲ್ಲಿ ಸ್ವಲ್ಪ ಟೊಮೆಟೋನ ಹಾಕೊಳ್ಳೋಣ ಸೊ ನಿಮಗೆ ಟೊಮೆಟೊ ಬೇಡ ಅಂತ ಹೇಳಿದರೆ ನೀವು ಸ್ವಲ್ಪ ಲಿಂಬೆ ಹುಳಿ ರಸನ ಹಿಂಡ್ಕೋಬೋದು ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಟೊಮೆಟೋನು ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ಇಲ್ಲಿ ನಾನು ಅರಶಿನ ಹುಡಿ ಹಾಗೂ ಖಾರದ ಹುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾರ ಜಾಸ್ತಿ ಬೇಕಂತ ಅನ್ಸಿದ್ರೆ ಒಂದು ಅಥವಾ ಎರಡು ಕಾಯಿಮೆಣಸನ್ನ ಆ್ಯಡ್ ಮಾಡ್ಕೋಬಹುದು ಸೊ ಖಾರದ ಹುಡಿ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ರುಬ್ಬಿಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು ಹಾಗೂ ಬೆಳ್ಳುಳ್ಳಿ, ಶುಂಠಿನ ಪೇಸ್ಟ್ ಇದಕ್ಕೆ ಹಾಕೊಳ್ಳೋಣ ಸೊ ನೀವು ಚಿಕನ್ ಮಸಾಲ ಹಾಕೋದಾದ್ರೆ ಇದನ್ನ ಸ್ಕಿಪ್ ಮಾಡಬಹುದು ಅಥವಾ ನಿಮಗೆ ಇದು ಎರಡನ್ನೂ ಯೂಸ್ ಮಾಡಬಹುದು ಚಿಕನ್ ಮಸಾಲ ಹಾಗೂ ಈ ಪೇಸ್ಟ್ ಅನ್ನ ಸೊ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸೊ ಇವಾಗ ನಾವು ಈ ಮಸಾಲೆನ ಹಾಕೊಂಡಿರುವಂಥದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋದ ರೆಸಿಪಿದ ಅಪ್ಡೇಟ್ ಸಿಗುತ್ತೆ ಇಲ್ಲಿ ನಾನು ಹಾಫ್ ಕೆ ಜಿ ಚಿಕನನ್ನು ತೊಗೊಂಡಿರುವಂಥದ್ದನ್ನು ಈ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಜನ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಹೊಸ ಹೊಸ ಅಡುಗೆಗಳ ರೆಸಿಪಿಗಳ ನೋಟಿಫಿಕೇಷನ್ ಕೂಡ ಸಿಗುತ್ತೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಚಿಕನ್ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಮಸಾಲೆಗಳಲ್ಲಿ ನಾವು ಈ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಚುಲರ್ಸಿಗೆ ಇದು ಈಸಿಯಾಗಿ ಈ ರೆಸಿಪಿಯನ್ನು ಕುಕ್ ಮಾಡ್ಬೋದು ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಈ ರೀತಿ ಒಂದು ಈಸಿ ವೇಯಲ್ಲಿ ಚಿಕನನ್ನು ಕುಕ್ ಮಾಡ್ಕೋಬೋದು ಅಥವಾ ಮನೆಗೆ ಯಾರಾದರೂ ಅರ್ಜೆಂಟಾಗಿ ಗೆಸ್ಟ್ ಬಂದರೆ ಈ ರೀತಿ ಸಡನ್ನಾಗಿ ಚಿಕನನ್ನು ಈ ರೆಸಿಪಿಯಲ್ಲಿ ಮಾಡಿಕೊಂಡು ಕೊಡ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಯಮ್ಮಿ ಟೇಸ್ಟ್ ಕೊಡುತ್ತೆ ಒಂದ್ಸಲ ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಬೇಕು ಇಲ್ಲಿ ಇವಾಗ ನಾನು ಆಚಿ ಚಿಕನ್ ಮಸಾಲಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ಕಂಪನಿಯ ಮಸಾಲಾನ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಕನಿಗೆ ನನ್ನ ರೆಸಿಪಿ ಚಾನಲನ್ನು ಆದಷ್ಟು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡ್ಕೊಳ್ಳಿ ಹೀಗೆ ರೆಸಿಪಿ ವೀಡಿಯೋಸನ್ನು ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ
ಇಲ್ಲಿ ಚಿಕನ್ ಮಸಾಲ ಹಾಕೋಣ ನಂತರ ಚಿಕನ್ ಅನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಈ ಚಿಕನ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನ ಬೇಯಕ್ಕೆ ಇಟ್ಕೊಳ್ಳಬೇಕು सो इल्ली नीवु नोड्ता इरबहुदु जास्ति नीरु आड् माड्कोळ्ळक्के होगबेडि याकंत हेळिद्रे चिकन बेयुवाग स्वल्प नीरु बिडुत्ते अदक्कोस्कर स्वल्प स्वल्प नीरन्न हाकोळ्ळि तट्टेन मुच्चि ओंदु 5 रिंद 10 निमिष चेन्नागि इल्ली बेयक्के इडबेकु सो इल्ली नोड्ता इरबहुदु चिकन ओंदु 80% इल्ली बेयता बंदिदे सो निमगे ड्रई बेकंत हेळिद्रे ई नीरन्न नीवु ड्रई माड्कोबहुदु अथवा निमगे ई रीति स्वल्प सांबार सांबार रीति बेकु अंत अन्सिद्रे ई रीति कषि बेकु अंत अन्सिद्रे सो निमगे ई रीतिनु इदन्न इट्कोळ्ळबहुदु अथवा ड्रई आगि कूड इदन्न यूस माड्कोबहुदु सो निमगे ड्रई बेकु अंत हेळिद्रे ई नीरन्न एल्ल ड्रई माड्कोंडु अदाद नंतर इदन्न ड्रई आगि यूस माड्कोबहुदु सो नानु इल्ली नीरन्न चेन्नागि ड्रई माड्कोंडिद्दीनि सो नोड़ता स्वल्प स्वल्प नीरिन कंसिस्टेंसी इट्कोंडिद्दीनि कंप्लीट आगि ड्रई माड्कोंडिल्ल फ्रेंड्स इवाग चिकन ड्रई रेडी आगिदे नोड़ता तुम्बाने चेन्नागि काणिस्ता इदे हागे तुम्बाने चेन्नागि टेस्ट कूड इदे ओंद सल ई रेसिपीन ट्राई माडि हागे मरिदेने ನನ್ನ ಚಾನೆಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಮರಿದನೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್